ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಚೀಸಿ ಮ್ಯಾಕ್ರೋನಿ ಮಾಡೋ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಯಮ್ಮಿ ಆಗಿರುತ್ತೆ ಫ್ರೆಂಡ್ಸ್, ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ನಾವು ಇದನ್ನು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ನಾನಿಲ್ಲಿ 200 ಗ್ರಾಮಷ್ಟು ಮ್ಯಾಕ್ರೋನಿ ತೊಗೊಂಡಿದ್ದೀನಿ. ಒಂದು 2-3 ಸ್ಪೂನಷ್ಟು ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೆಟೊ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, 1/4 ಸ್ಪೂನಷ್ಟು ಅರಿಶಿನ, ಮತ್ತು ಸ್ವಲ್ಪ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ಹಾಗೆ ಚೀಸ್ ತೊಗೊಂಡಿದ್ದೀನಿ ಸ್ವಲ್ಪ ಚೀಸು. ಹಾಗೆ ಒಂದು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಮ್ಯಾಕ್ರೋನಿ ಮಾಡೋದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆ. ಇದಿಷ್ಟು ಇಂಗ್ರೀಡಿಯೆಂಟ್ಸು. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾವು ಫಸ್ಟು ಮ್ಯಾಕ್ರೋನಿ ಪಾಸ್ತನ ಫಸ್ಟು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಒಂದು 3 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 1/4 ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀರು ಬಾಯ್ಲ್ ಆದಮೇಲೆ ನಾವೇನು ತೆಗೆದಿಟ್ಕೊಂಡಿದ್ದೀವಲ್ಲ ಮ್ಯಾಕ್ರೋನಿ ಅದನ್ನು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ನೀರು ಬಿಸಿಯಾಗಿದೆ. ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಂಥ ಮ್ಯಾಕ್ರೋನಿ ಆ್ಯಡ್ ಮಾಡ್ಕೊಳ್ಳೋಣ. ಇದು ಒಂದು 5-6 ನಿಮಿಷ ಆಗುತ್ತೆ ಇದು ಬಾಯ್ಲ್ ಆಗೋದಕ್ಕೆ. ಈಗ ಫಸ್ಟು ನಾವು ಮ್ಯಾಕ್ರೋನಿನ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಬಾಯ್ಲ್ ಆಗಿದೆ ಇದು. ಇದು ಒಂದು 5-10 ನಿಮಿಷದೊಳಗೇ ಬಾಯ್ಲ್ ಆಗುತ್ತೆ. ಈಗ ಸ್ಟೌವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಸ್ಟ್ರೈನರಿಂದ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ, ನೀರೆಲ್ಲ ತಕ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಇವಾಗ ತಣ್ಣೀರಿಂದ ಇದನ್ನು ಕ್ಲೀನಾಗಿ ಒಂದ್ಸತಿ ತೊಳೆದ್ಕೊಂಡ್ಬಿಡೋಣ. ಈಗ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕಿರೋದ್ರೆ ಒಂದಕ್ಕೊಂದು ಅಂಟೋದಿಲ್ಲ. ಆದ್ದರಿಂದ ನಾವು ಪಾಸ್ತಾ ಮ್ಯಾಕ್ರೋನಿ ಬಾಯ್ಲ್ ಮಾಡ್ಕೋಬೇಕಾದ್ರೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕಾಗತ್ತೆ. ಈಗ ಇದನ್ನು ನೀರು ಸೋರೋಕೆ ಇಟ್ಕೊಂಡ್ಬಿಡೋಣ ಮ್ಯಾಕ್ರೋನಿ. ಅಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ಟೌವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಮೇಲೆ ನಾವು ತೆಗೆದಿಟ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಹಾಗೆ ನಾವು ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬ್ರೌನ್ ಆಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಈರುಳ್ಳಿ ಫ್ರೈ ಆದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ನೀವು ಕ್ಯಾಪ್ಸಿಕಮ್ ಜೊತೆ ನೀವು ಕ್ಯಾರೆಟು ಬೀನ್ಸು ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾರೆಟು ಬೀನ್ಸು ಯೂಸ್ ಮಾಡ್ತಾ ಇಲ್ಲ, ಬದಲಾಗಿ ನಾನು ಹಸಿ ಬಟಾಣಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ನಾನೀಗ ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ, ಹಾಗೆ ಅರಿಶಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಅದ್ರ ಜೊತೆ ನಾನು ಏನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾವು ತೆಗೆದಿಟ್ಕೊಂಡಂಥ ಹಸಿ ಬಟಾಣಿ ಕೂಡ ಒಗ್ಗರಣೆಗಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಹಾಗೆ ನಾವಿಲ್ಲಿ ತೆಗೆದಿಟ್ಕೊಂಡಂಥ 1/4 ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಇದಕ್ಕೆ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ಈಗ ನೋಡಿ ಬಟಾಣಿ, ಟೊಮೆಟೊ ಎಲ್ಲ ಕ್ಲೀನಾಗಿ ಸಾಫ್ಟ್ ಆಗಿದೆ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಟೊಮೆಟೊ ಕೆಚಪ್ಪು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಮ್ಯಾಕ್ರೋನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಪಾಸ್ತಾ ರೆಡಿ ಆಯಿತು. ಈಗ ಇದಕ್ಕೆ ನಾವು ಚೀಸು ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದು ಚೀಸಿ ಪಾಸ್ತಾ ಆಗಿರೋದ್ರಿಂದ ಚೀಸ್ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈಗ ಫ್ರೆಂಡ್ಸ್, ಕಲರ್ಫುಲ್ ಮ್ಯಾಕ್ರೋನಿ ರೆಡಿಯಾಗಿದೆ. ಈಗ ಇದಕ್ಕೆ ನಾವು
ಚೀಸ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಚೀಸ್ ಆ್ಯಡ್ ಮಾಡೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಸೊ ಇದು ಆಪ್ಷನಲ್ಲು, ನಿಮಗೆ ಚೀಸ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಚೀಸ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲೆಲ್ಲ ಟ್ರೈ ಮಾಡಿ. ಈಗ ಮ್ಯಾಕ್ರೋನಿ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಇದನ್ನು ಚೀಸ್ ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಬೌಲ್ಗೆ ತಕ್ಕೊಂಡ್ರೆ ಚೀಸಿ ಪಾಸ್ತಾ ರೆಡಿ ಆಯಿತು. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಎಲ್ಲರೂ ಒಂದು ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಿರೋರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ.